ತನಿಖೆ ವಾಪಸ್ ಪಡ್ಕೊಂಡಿದ್ದಾರೆ ಸರ್ ಡಿ ಕೆ ಶಿವಕುಮಾರ್, ಆ ವಿಚಾರ ಸಂಬಂಧಪಟ್ಟಂಗೆ ಕೋರ್ಟ್ ಮೆಟ್ಟಿಲೇರಿದ್ರೆ ಕಸರಗೌಡ ಕಮಲ ಯತ್ನಾಳ್ ಅವರು? ಯತ್ನಾಳ್ ಅವರು ಒಬ್ಬ ಜವಾಬ್ದಾರಿಯುತವಾದಂಥ ಶಾಸಕರಿದ್ದಾರೆ. ಅವರು ಈಗಿನ ಇಂಥ ಒಂದು ತೀರ್ಮಾನದ ಬಗ್ಗೆ ಸರ್ಕಾರದ ತಪ್ಪು ನಿರ್ಧಾರ ಇದು ಅಂತಕ್ಕಂಥದ್ದು ಕಾನೂನುಬಾಹಿರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. ಅವರು ಸಹ ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಈ ಪ್ರಕರಣದಲ್ಲಿ ಸರ್ಕಾರವೂ ಸಹ ದಾರಿ ತಪ್ಪಿದೆ ಅಂತಕ್ಕಂಥದ್ದು ಎಲ್ಲ ಕಾನೂನು ತಜ್ಞರ ತೀರ್ಮಾನಗಳು. ಇದರಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಪ್ರತಿಕ್ರಿಯೆಗಳು ಎಲ್ಲ ಕಾನೂನು ತಜ್ಞರನ್ನ ಕೇಳಿದ್ರು ಹೇಳ್ತಕ್ಕಂಥದ್ದು ಇದು ಅತ್ಯಂತ ಒಂದು ರೀತಿಯ ಸರ್ಕಾರದ ತೀರ್ಮಾನ ಕಾನೂನುಬಾಹಿರ ಅಂತಕ್ಕಂಥದ್ದು. ಇವರಿಗೆ ಈಗಾಗಲೇ ಈ ರೀತಿಯ ತೀರ್ಮಾನ ಇವರಲ್ಲಿ ಭಾಳ ಯಾವುದೇ ಇವರ ನಡವಳಿಕೆಗಳಲ್ಲಿ ಪರಿಶುದ್ಧತೆ, ಪಾರದರ್ಶಕತೆ, ಪ್ರಾಮಾಣಿಕತೆ ಇದ್ದರೆ ಯಾವ ತನಿಖೆ ಬೇಕಾದರೂ ಮಾಡಲಿ ಅಂತಕ್ಕಂಥದ್ದು ಹೇಳ್ಬೋದಲ್ವಾ? ಅದು ಅವರಲ್ಲಿ ಇಲ್ಲ. ಅದು ಬಿಜೆಪಿ ಸರ್ಕಾರ ಕಾನೂನುಬಾಹಿರವಾಗಿ ಸಿಬಿಐ ಯಾರು ಹೇಳಿದ್ ಕಾನೂನುಬಾಹಿರ ಅಂತ ಎಲ್ಲಿದೆ? ಸ್ಪೀಕರ್ ಅನುಮತಿ ಯಾಕೆ ಬೇಕು? ಹಿಂದೆ ಒಂದು ಪ್ರಕರಣದಲ್ಲಿ ನನ್ನ ಇದೆ, ಅದು ಬೇಕಾದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ. ಈಗ ಬೇಡ. ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಒಂದು ಪ್ರಕರಣದಲ್ಲಿ ಇದಕ್ಕೆ ತನಿಖೆಗೆ ಸಿಬಿಐ ಕೊಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಹೋಗ್ತಕ್ಕಂಥದ್ದಕ್ಕೆ ಒಬ್ಬರು ಆರ್ ಟಿ ಐ ಕಾರ್ಯಕರ್ತರು ಪತ್ರ ಬರೀತಾರೆ ಸ್ಪೀಕರ್ಗೆ. ಆಗ ಸ್ಪೀಕರ್ ಅವರು ಹೇಳ್ತಾರೆ, ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ನನ್ನ ಅವಶ್ಯಕತೆ ಇಲ್ಲ, ನನ್ನ ಒಪ್ಪಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಸ್ಪೀಕರ್ ಅವರ ಕಾರ್ಯದರ್ಶಿಗಳು ಅವರಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಇದೆ ನನ್ನದು ಇಂಥ ಪ್ರಕರಣಗಳಲ್ಲಿ. ಆದ್ದರಿಂದ ಇದು ಮುಖ್ಯಮಂತ್ರಿಗಳು ಒಬ್ಬ ವಕೀಲರಾಗಿ ವಕೀಲ ವೃತ್ತಿಯ ಜೊತೆಗೆ ಮುಂದಿನ ಯುವ ಪೀಳಿಗೆಯ ವಕೀಲರನ್ನ ಸೃಷ್ಟಿ ಮಾಡ್ತಕ್ಕಂಥ ಉಪನ್ಯಾಸಕರಾಗಿ ಅವರಿಂದ ಇಂಥ ತೀರ್ಮಾನ ಬಂದಿರತಕ್ಕಂಥದ್ದು ಅವರ ಸರ್ಕಾರದ ನಿರ್ಣಯಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವತ್ತು ಬಟ್ಟ ಬಯಲಾಗಿದೆ ಅನ್ನೋದು ನನ್ನ ಅಭಿಪ್ರಾಯ.